ಇತಿಹಾಸ ಪ್ರಸಿದ್ಧ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಕಡಿಯಾಳಿ ಇದರ ಧ್ವಜಸ್ತಂಭ ಪ್ರತಿಷ್ಠೆ ಧೂಳಿಮಂಡಲ ಸೇವೆಯ ಅಂಗವಾಗಿ ಭವ್ಯವಾದಂತಹ ಹೊರೆಕಾಣಿಕೆ ಮೆರವಣಿಗೆ ಕೂಡ ನಡೆಯಿತು. ಉಡುಪಿ ಶ್ರೀಕೃಷ್ಣ ಮಠದಿಂದ ಆರಂಭವಾದಂತಹ ಹೊರೆಕಾಣಿಕೆ ಮೆರವಣಿಗೆಗೆ ಪರ್ಯಾಯ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರು ಶ್ರೀಕೃಷ್ಣ ಮಠದ ಮುಂಭಾಗದಿಂದ ಹಸಿರು ಹೊರೆಕಾಣಿಕೆಗೆ ಚಾಲನೆಯನ್ನು ನೀಡಿದರು. ಶ್ರೀಕೃಷ್ಣ ಮಠದಿಂದ ಆರಂಭವಾದಂತಹ ಹೊರೆಕಾಣಿಕೆ ಮೆರವಣಿಗೆಯು ರಥಬೀದಿ ಬಡಗುಪೇಟೆ ಸಲ್ಲಂಕ ಮಾರ್ಗವಾಗಿ ಆ ಕಡಿಯಾಳಿಗೆ ಕೂಡ ಸಾಗಿ ಬಂದಿತ್ತು. ಈ ಸಂದರ್ಭದಲ್ಲಿ ನೂರಾರು ಮಂದಿ ಭಕ್ತಾದಿಗಳು ಕೂಡ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಚೆಂಡೆ ತಾಸೆ ಭಜನೆ ವಾದ್ಯಗಳು ಮೆರವಣಿಗೆಯ ಆ ಮೆರುಗನ್ನು ಕೂಡ ಹೆಚ್ಚಿಸಿದವು. ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಕಟ್ಟೆ ರವಿರಾಜ್ ವಿ ಆಚಾರ್ಯ, ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆ ರಾಘವೇಂದ್ರ ಕೆಣಿ, ಹಸಿರು ಹೊರೆಕಾಣಿಕೆ ಸಮಿತಿಯ ಅಧ್ಯಕ್ಷರಾದ ಭಾಸ್ಕರ್ ಶೇರಿಗಾರ್, ವ್ಯವಸ್ಥಾಪನ ಮಂಡಳಿಯ ಸದಸ್ಯರಾದ ಮಂಜುನಾಥ್ ಹೆಬ್ಬಾರ್, ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದ ಭಾರತಿ ಚಂದ್ರಶೇಖರ್ ಮತ್ತು ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.